ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸದ್ಯಕ್ಕೆ ಶಿವರಾತ್ರಿ ಹಬ್ಬ ಅಂತಂದ್ರೆ ಎಲ್ಲ ಕಡೆ ಜಪ ಜಾಗರಣೆ ಉಪವಾಸ ಎಲ್ಲ ನಡೆಯುತ್ತೆ. ಬಟ್ ಪ್ರತಿ ಶಿವರಾತ್ರಿ ನಮ್ಮ ಪ್ರೀತಿಯ ಲಿಸ್ನೆಸ್ಗೋಸ್ಕರ ನಾನು ಕೂಡ ಜಾಗರಣೆ ಇರ್ತೀನಿ. ಯಾಕೆ ಯಾಕೆ ಗೊತ್ತಲ್ವ ನಿಮಗೆ? ಸೊ ನಿಮ್ಮನ್ನೆಲ್ಲಾನು ನಗ್ಸೋದಕ್ಕೆ, ಒಂದಷ್ಟು ಕ್ವಾಟ್ಲೆ ಮಾಡಿಕೊಂಡು ನಗೆ ಜಾಗರಣೆ ಮಾಡೋದಕ್ಕೆ ಅಂತ ಹೇಳಿ, ಸದ್ಯಕ್ಕೆ ಇವತ್ತು ಕೂಡ ಆ ಕಾರ್ಯಕ್ರಮನ ಮಾಡೋದಕ್ಕೆ ನಾನು ಹೊರಡ್ತಾ ಇದ್ದೀನಿ. ಇದೀಗ ಸಾಕಷ್ಟು ಜೋಶಿಂದ ಸಿಕ್ಕಾಬಟ್ಟೆ ಸಖತ್ತಾಗಿ ಟ್ರ್ಯಾಪ್ಗಳನ್ನ ಮಾಡಬೇಕು ಅಂತ ನಾನು ಆಲ್ರೆಡಿ ಸ್ಕೆಚ್ಗಳನ್ನ ಹಾಕ್ಕೊಂಡು ಇದೀಗ ಹೋಗ್ತಾ ಇದ್ದೀನಿ. ರೈಟ್ ನಾವು ನಮ್ಮ ಮೈಸೂರಿನ ಎಲ್ಲ ಕಡೆ ಒಂದಷ್ಟು ರೌಂಡ್ಗಳು ಹೊಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸಖತ್ತಾಗಿ ಪ್ರ್ಯಾಂಕ್ ಮಾಡೋಣ ಅಂತ. ಯಾವಾಗ? ಸೂಪರು, ಅಣ್ಣನ ಟಾಪಿಕ್ ಹೇಗೆ ಮಾಡೋಣ. ನಾವೀಗ ಶಿವರಾತ್ರಿ ಹಬ್ಬದ ದಿವಸ ಯಾರಿಗಾರು ತಿರುಪತಿ ಕಳಿಸೋಣ ಅಥವಾ ನಾವೇ ಹೋಗೋಣ. ಹಲೋ, ಇದ್ಯಾರು ಡ್ರೈವರ್ ರಾಜಣ್ಣನಾ? ಹೇಳ್ತೀನಿ ಅಣ್ಣ, ಮಲಗಿದ್ದೀರಾ? ಇಲ್ಲ ಮಲಗಿದ್ದೀರಾ? ಮಲ್ಕೊಳ್ಳಿ ಮಲ್ಕೊಳ್ಳಿ. ಆಯ್ತು, ಇಲ್ಲ ಇಷ್ಟೊತ್ತಲ್ಲಿ ಆ ಊಟ ದೇವ ತಿಂದಂಗೆ ಮಲ್ಕೊಳ್ಳಿ. ಆಯ್ತು, ನಿಮ್ಮ ಅಪ್ರಾಣೆ ಇಷ್ಟೊತ್ತಲ್ಲಿ ಬಿಡೋಣ. ನನ್ ಗೊತ್ತಾಯ್ತದೆ ಮದ್ವೆ ಆದವ್ರ ಕಷ್ಟಗಳು, ಬಿಡಿ. ಆಯ್ತು ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಂಗೆ ಸುಳ್ಳು ಹೇಳ್ತಾ ಇದ್ದೀರಾ, ನಂಗೆ ಚೆನ್ನಾಗಿ ಗೊತ್ತಾಯ್ತೈತೆ, ಅರ್ಥ ಆಯ್ತೈತೆ. ಇಷ್ಟೊತ್ತೊಂದು ರಾತ್ರಿ ದೇವ್ಗಳು ಊಟ ಮಾಡ್ತಿರಲ್ಲ ದೇವಸ್ಥಾನಕ್ಕೆ ಹೋಗಿದ್ನಪ್ಪ, ಇಲ್ಲಿ ಶಿವನ್ ದೇವಸ್ಥಾನದಲ್ಲಿ ಇಲ್ಲಿ. ಹಾ ಹಾ ಹಾ, ಏನ್ ಕೇಳ್ಕೊಂಡ? ಆರೋಗ್ಯ ಚೆನ್ನಾಗಿರ್ಲಿ, ಗಟ್ಟಾಗಿರ್ಲಿ ಅಂತ ಬೇಡ್ಕೊಂಡು. ಏನ್ ಗಂಟ್ಸಾಗಿರ್ಲಿ ಅಂತಾನ? ಆರೋಗ್ಯ ಗಂಟಾಗಿರ್ಲಿ ಅಂತ ಗಂಟಾಗಿ ಗಂಟೆ ಇದೀನ್ ಅಲ್ಲ ಅಣ್ಣ. ಆರೋಗ್ಯ ಸರಿ, ಅದೇನ್ ಗಂಟ್ಸಾಗಿರ್ಲಿ ಅನ್ನು? ಏನಣ್ಣ ಪ್ರಾಬ್ಲಮ್ ಏನಾರ ಐತಣ್ಣ? ಈಗ ಪ್ರಾಬ್ಲಮ್ ಐತೆ. ಶಿವರಾತ್ರಿ ಹೇಳ್ಬಿಟ್ಟಿದ್ದೆ ಹೊರದಾಗ ಹೇಳು, ಪರವಾಗಿಲ್ಲ. ಇನ್ನೇನ್ ಆಗೋಯ್ತು ಶಿವರಾತ್ರಿ, ಇನ್ನೇನ್ 12 ಗಂಟೆ ಆದ್ಮೇಲೆ. ಅಲ್ಲ ಆರೋಗ್ಯ ಸ್ವಲ್ಪ ಗಟ್ಟಿಯಾಗಿ ತೋರ್ಸಪ್ಪ ಅಂದ ಹೇಳ. ಅಯ್ಯೋ ಗಟ್ಟಿಯಾಗಿ ಅಂತ ಅಂದ? ಅಯ್ಯೋ ಆರೋಗ್ಯ ಇರಲಿ ಗಂಟ್ಸಾಗಿರ್ಲಿ ಅಂತ ಕೇಳ್ಕೊಂಡೆ ಅಂತ ಅನ್ಕೊಂಡೆ ನಾನು. ಅಯ್ಯಪ್ಪ ದಡಾರ್ ಅನ್ಬಿಡ್ತಿದ್ದಕ್ಕಿದ್ದಂಗೆ ನನ್ಗೆ ಮನಸ್ಸು. ಓ ಡಬಲ್ ವಿಕೆಟು. ಏನು 2 ಗಂಡ 2 ಹೆಣ್ಣ ಅಥವಾ 1 ಗಂಡ 1 ಹೆಣ್ಣನ? ಸೂಪರು. ನಾನು ಗೋವಾ. ಅದು ಅಣ್ಣ, ಇಲ್ಲಿ ನಾವು ಇಲ್ಲಿ ತಿರುಪ್ತಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ನಮ್ಮ ಇಲ್ಲಿ ಮನೆ ಕಡೆ ಎಲ್ಲ ಬಂದಿರೋದು ಹೆಂಗೆ ಅಂತಂದ್ರೆ, ನಾವು ನಮ್ಮ ದುಡ್ಡಲ್ಲಿ ಹೋಗಂಗಿಲ್ಲ, ನಮ್ಗೆ ಯಾರಾದ್ರು ಸ್ಪಾನ್ಸರ್ ಮಾಡಬೇಕು. ಯಾರು ಕೊಟ್ಟಿದ್ದ ದುಡ್ಡಲ್ಲಿ ನಾವು ಹೋಗ್ಬಿಟ್ಟು ಬಂದರೆ ನಮಗೆ ಸಲ್ಲೋದು ಯಾತ್ರೆ. ಹಂಗೆ ಇಲ್ಲಿ ನಾನು ನಾಳಿದ್ದು ಹೋಗುಮ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಕೈಲ ಸಹಾಯ ಮಾಡಿ ಸ್ವಲ್ಪ. ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂತ ಅನ್ಕೊಂಡೆ 2 ಮಕ್ಕಳು ಮಾಡಿದ್ದಿ ದೇವರು, ಇನ್ನೇನಪ್ಪ ಶಕ್ತಿ ಬೇಕು ನಿನಗೆ? ಬೇಕು ಸರ್, ಹಿಂಗ್ ದೇವ್ರ ದಿಂಡ್ರು ಮಾಡಿದ್ರೆ ಭಗವಂತ ಇನ್ನೊಂದ್ ಕಡೆ ಕೊಡ್ತಾನೆ. ಬುಡ ಬುದ್ಧಾರ ಐತಿ ಜೀವನದಲ್ಲಿ ನೀನು. ಬೇರೆ 10 ರೂಪಾಯಿ ಪುಕ್ಸಾಟ ದುಡ್ಡು ಬೇಡ ನೋಡಪ್ಪ, ನನ್ಗೊಂದ್ ಸ್ವಭಾವ ಹಂಗೆ ಐತೆ, ಕಷ್ಟಪಟ್ಟಿರೋ ದುಡ್ಡು 1 ರೂಪಾಯಿ ಬಿಡಲ್ಲ. ಹ್ಮ್, ಕಷ್ಟಪಡ್ಲಿ ದುಡ್ಡು ಯಾವ್ದು ಬೇಡ ನನ್ಗೆ. ಈಗ ಒಂದ್ ಮಾತು ಕೇಳಲ್ಲ ಕೇಳು, ಫ್ಯಾಮಿಲಿ ಸರ್ ಕೇಳು. ಗೊತ್ತಾಯ್ತು ನಂಗೆ ಆಗ್ಲೇನೆ. ಪುನಃ ಸುಳ್ಳು ಹೇಳ್ಬೇಡ, ಕರೆಕ್ಟ್ ಆಗಿ ಮೆತ್ತಿಗೆ ಹೇಳು ಪರವಾಗಿಲ್ಲ. ಏನ್ ಮಾಡ್ತಿದ್ಯಾ? ಊಟನೇ ಮಾಡ್ತಿದ್ದೀನಿ ನಾನು. ನಮ್ಮ ಮಿಸ್ಸಸ್ ಅನ್ನ ಚಪಾತಿ ತಿಂದ್ವಿ, ಚಪಾತಿ ಖಾಲಿ ಆಯ್ತು, ಅನ್ನ ಸಾಂಬಾರ್ ಹಾಕೊಂಡು ತಿಂತಿದ್ದೀನಿ. ಅಯ್ಯೋ ನೀನು ಬಾಯಿಗೆ ಇಟ್ಟಾಕ, ಇವತ್ತು ಶಿವರಾತ್ರಿ ಉಪವಾಸ ಇರ್ಬೇಕು ಅಂದ್ರೆ ಅನ್ನ ಸಾರು ಇಟ್ಟು ಮುದ್ದೆ ಎಲ್ಲ ಹಾಕೊಂಡು ಜಡಿತಿದ್ಯಲ್ಲ ನೀನು. ಉಪವಾಸ ಇದ್ದೆ, ಇವಾಗ ಮಾಡ್ದೆ ಎಲ್ಲ ಸೇರ್ಸ್ಕೊಂಡು ಜಡಿತಿದ್ಯಾ? ಅಣ್ಣ ನಾನು ಒಬ್ಬನೇ ಇದ್ದೀನಿ, ಯಾರು ಇಲ್ಲ. ನಿಜ ಹೇಳು, ಏನ್ ಮಾಡ್ತಿದ್ದೀನಿ? ಬಿಡು ನೀನು ಒಪ್ಕೊಳ್ಳಲ್ಲ ನಿಜನ. ಬಿಡಣ್ಣ ನಂಗೆ ಅರ್ಥ ಆಯ್ತು. ಆಯ್ತು ಬಿಡು, ಯಾರು ಹೇಳು ನಿನ್ ಜೊತೆ ಮಾತಾಡ್ತಿರೋದು ಅವಾಗಿಂದ? ಅಲ್ಲ ನಾನ್ಯಾರು ಅಂದೆ? ಗೊತ್ತಿಲ್ಲ ಇಷ್ಟೊತ್ತು ಮಾತಾಡ್ದಲ್ಲ. ಮತ್ತೆ ರಾಜು,
ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತೀರ ನಿಮ್ ಜೊತೆ? ನಿಮ್ಮ ತರುಣ್ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರೆ ಶಿವರಾತ್ರಿ ಹಬ್ಬ ಸ್ಪೆಷಲ್, ಅದಕ್ಕೋಸ್ಕರ ಕಾಲ್ ಮಾಡಿದ್ ನಾನು. ಹಲೋ, ಯಾರು ಮಾತಾಡೋದು? ರಾಕೇಶ್ ಅಂತ. ನೀವು ರಾಕೇಶ? ಇಲ್ಲಿ ನಾವು ದೇವಸ್ಥಾನದವರು. ಇಲ್ಲಿ ನಂಬರ್ ಕೊಟ್ಟು ಹೋಗಿದ್ರಲ್ಲ ಅವರ, ನೀವು ದೇವಸ್ಥಾನಕ್ಕೆ? ಯಾವ ದೇವಸ್ಥಾನ ಹೇಳಿ? ಇಲ್ಲಿ ಶಿವನ ದೇವಸ್ಥಾನ. ಸರ್ ಅಂದ್ರೆ ಇಲ್ಲಿ ಯಾವ ಊರು ಸರ್ ಶಿವನ ದೇವಸ್ಥಾನ? ಸರಿ ಹೇಳ್ತೀನಿ, ಇಲ್ಲಿ ಬಂದು ಈಗಲೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡಿ ಇವ್ರೆ, ಅಥವಾ ಯಾರನ್ನಾರು ಕಳಿಸಿ ಈ ನಂಬರ್ ಕೊಟ್ಬಿಟ್ಟು. ಆಮೇಲೆ ಬೆಳಗ್ಗೆ ಹೊತ್ತಾ ಇದ್ರೆ ಅಂದ್ರೆ ನಾವು ಇರೋದಿಲ್ಲ, ಆಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಬರಲ್ಲ. ಬಂದು ಈಗಲೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡಿ ನಿಮ್ಮ ಇದನ್ನ. ಸರ್ ಯಾವ ದೇವಸ್ಥಾನ ಅಂತ ಅರ್ಥ ಆಗ್ತಿಲ್ಲ ನನಗೆ. ರೀ, ನೀವು ಯಾರ್ಯಾವ್ರು ನಂಬರ್ ಕೊಟ್ಬಿಟ್ಟು ಹೋಗಿದ್ರಲ್ಲ ದೇವಸ್ಥಾನಕ್ಕೆ, ಅವ್ರ ತಾನೇ ನೀವು? ಸರಿ ಸರ್, ಆಯ್ತು, ನಂಬರ್ ಕೊಟ್ಟಿದ್ದೀನಲ್ವಾ, ಯಾವ ಊರು ಅಂತ ಹೇಳ್ಬೋದಾ? ನೀವು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ರಿ ಇವತ್ತು? ಸರ್ ಒಂದ್ 2-3 ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವ ದೇವಸ್ಥಾನ? ಎಲ್ಲಾದ್ರಲ್ಲೂ ಹಿಂಗೆ ಆಗಿರೋದಾ ಸರ್? ಅದೆಲ್ಲ ಅಲ್ಲ, ನೀವು ಹೇಳ್ಬೋದಲ್ಲ ಸರ್ ಯಾವ ದೇವಸ್ಥಾನ. ಅಲ್ಲ ಅಲ್ಲ ಅಲ್ಲ, ನೀವು ನನಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ತಿದ್ರಿ. ಎಲ್ಲ ಕಡೆ ಹಿಂಗೆ ಆಗಿದೆ ಅಥವಾ ನಮ್ಮ ದೇವಸ್ಥಾನದಲ್ಲಿ ಹಿಂಗೆ ಆಗಿರೋದ? ಸರ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೆ ಅಲ್ವಾ, ನನಗ್ ಗೊತ್ತಿಲ್ಲಪ್ಪ ನೀವು ಬಂದಿರೋ ಬಂದಿಲ್ವಾ. ಇಲ್ಲಿ ಸಾವಿರ ಜನ ಬರ್ತಾರೆ ಇವತ್ತು, ಎಲ್ಲಾರು ಮಕ ನೋಡ್ಕೊಂಡ್ ನಿಂತ್ಕೊಳ್ಳ. ನಾನು ಮಕ ನೋಡ್ಕೊಂಡ್ ನಿಂತಿದ್ರ ಅಂತ ನಾನು ಕೇಳ್ತಿಲ್ಲ, ನೀವ್ ಯಾವ ದೇವಸ್ಥಾನದವ್ರು ಅಂತ ಹೇಳ್ಬೋದು? ಹೇಳದ್ನಲ್ಲ, ಇಲ್ಲಿ ಶಿವನ್ ಟೆಂಪಲ್ ಅವರು ಅನ್ಬಿಟ್ಟು ಇವ್ರೆ, ದಯವಿಟ್ಟು ನೀವು ಬಂದ್ ತಗೊಳಂಗಿರ ತಗೊಳ್ಳಿ, ಬೆಳಗ್ಗೆ ಗಿಳಿಗೆ ಬಂದು ಇಲ್ಲಿ ಇದ್ ಮಾಡ್ಬೇಡಿ. ಆಮೇಲೆ ಮತ್ತೆ ಮಾಡಿ. ಹಲೋ, ಹೇಳಿ. ನೀವ್ ಯಾರೇಳಿ ಮಾತಾಡೋದು? ಹೇಳದ್ನಲ್ಲ ಸರ್, ನನ್ನ ಹೆಸರು ಸಮೇತ. ಇಲ್ಲಿ ನೀವು ನಂಬರ್ ಕೊಟ್ಬಿಟ್ಟು ಹೋಗಿದ್ರಲ್ಲ ಅವ್ರ ತಾನೆ? ನಿಮ್ ದೇವಸ್ಥಾನ ಯಾವ್ದಂತ ಹೇಳ್ತಿಲ್ವಲ್ಲ ನನಗೆ. ರೀ, ನಿಮ್ ಕನ್ನಡ ಬರುತ್ತಾ? ನಿಮಗ್ ಬರ್ತಾ ಇದೆಯಾ? ನಾನು ಹೇಳ್ತಾ ಇದೀನಿ ತಾನೆ ಕರೆಕ್ಟ್ ಆಗಿ ಶಿವನ್ ಟೆಂಪಲ್ ಅನ್ಬಿಟ್ಟು. ಯಾವ ಊರು ಅಂತ ನಾನು ಕೇಳ್ತಿದ್ದಾನೆ. ಅಯ್ಯೋ ಸ್ವಾಮಿ, ಇಡಪ್ಪ ಫೋನು, ಸುಮ್ ತಲೆ ಕೆಡ್ಸ್ಬಿಡ ನೀನು. ಒಳ್ಳೆ ಲೂಸ್ ಲೂಸ್ ಸರ್ ಆಡ್ತಾವನ ಅವನ. ಲವ್ ಇಕ ಫೋನು. ಏನ್ ಮರ್ಯಾದೆ ಕೊಟ್ಟೆ? ಬದ್ನೆಕಾಯಿ ಬಂದ್ರೆ ನಿನ್ಗೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ನಿನ್ಗೆ ಏನ್ ಮಾತಾಡ್ದ ನೀನು? ಬಾರ ಬಾರ, ಬಂದ ಅದೇನೋ ತಗೊಂಡಾಗ ಆಯ್ತು. ಬಾರ ಲವ್, ಗಂಡ್ಸು ಬಾರ ಬಾರ. ಲವ್, ನಿಂದೇನೋ ಇವತ್ತಿನ ಟೈಮ್ ಕಮ್ಮಿ ಆಗಿರ್ಬೇಕು ನಿಂದು. ಎಲ್ಲಿ ಬರ್ಬೇಕು ಹೇಳು. ಲವ್, ಬಾರ ಅಲ್ಲಿ ದೇವಸ್ಥಾನದತ್ರ ಬಾರ. ಬಾರ ಸಾವಿರ ದೇವಸ್ಥಾನ. ಏನ್ ನೀನು ಸೂಟ್ಕೇಸ್ ಎಲ್ಲ ಮಾತಾಡ್ತೇನೆ? ನೀನು ಮಾತಾಡು. ಏನ್ ಮಾತಾಡ? ಏಯ್ ಮುಚ್ಚು. ಅದೇ ನಿನ್ಗೆ ಬಂದ್ರೆ ಬಟ್ಟೆ ಹೋಗ್ದಂಗ್ ಒಗದ್ ಬಿಡ್ತೀನಿ ನಿನ್ಗೆ, ಕತ್ತೆ ಬಡವಂತಂದು. ನೋಡ್ರಿ, ನನ್ ಮರ್ಯಾದಿ ಕೊಟ್ಟೆ, ಮರ್ಯಾದಿ ಕೊಟ್ಟು ಮಾತಾಡ್ಬೇಕಾರೆ. ನನ್ ಬ್ಯಾಕ್ ವಿಚಾರಕ್ಕೆ ಬಂತು ಅಂದ್ರೆ ನಿನ್ಗೆ ಏನಿಲ್ಲ. ನಿನಗೆ ನೀನು ಫಸ್ಟ್ ಕರೆಕ್ಟಾಗಿ ಮಾತಾಡ್ಕೊಳ್ಳಿ, ಮರ್ಯಾದೆ ಕೊಟ್ಟು ಸರ್ ಅಂತ ಮಾತಾಡ್ಸ್ತಾರ ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಮಾಡಬೇಕು. ನೀನ್ ಪುನಃ ಪುನಃ ನೋಡೋ, ನಿನ್ಗೆ ಬದ್ನೆ ಬತ್ತೆ ನೀನು ನನ್ನ ಸೂಟ್ಗೆ ವಿಚಾರಕ್ಕೆ ಬಂತು ಅಂದ್ರೆ ಅಣ್ಗೈ ನೀರ್ಗೈ ಮಾಡ್ಬಿಡ್ತೀನಿ ನಿನ್ಗೆ. ಅವೆಲ್ಲ ಅಲ್ಲ. ಏನ್ ಅಲ್ಲ ಬೆಲ್ಲ ಸೇಂತೆಯು. ಹಲೋ, ಏನಾ? ಏನ್ ಟಾಟಾ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದೀಯ? ನಿನ್ ಪ್ರಾಬ್ಲಮ್ ಏನ್ ಹೇಳು? ಯಾಕೆ ನಂಗೆ ಟಾಟಾ ಮಾಡ್ದೆ? ಮಾತಾಡ್ತಿದ್ಯಾ ನಿಮ್ಮಪ್ಪ ನಂಟು ಮಾತಾಡ? ಅದೇ ನಾನು ಬಂದ್ರೆ ನಿನ್ಗೆ ನೋಡ್, ನಿನ್ಗೆ ಹಬ್ಬದ ದಿವಸ ಇವತ್ತು ಮತ್ತೆ ಮರ್ಯಾದೆ ಕೊಟ್ಟಾಗ ಮರ್ಯಾದೆ ತಗೊಂಡು ಮಾತಾಡ್ಬೇಕು. ಈಗ ಇಲ್ಲ ಬರ್ತೀಯ ಬಾ, ಕಾಯ್ಕೊಂಡಿದೀನಿ. ಎಲ್ಲಿಗೆ? ಎಲ್ಲಿ ಕಾಯ್ಕೊಂಡಿದ್ಯೋ? ಎಲ್ಲ ಒಂದ್ ಕಡೆ ಇದೀನಿ ಬಾ. ಎಲ್ಲ ಒಂದ್ ಕಡೆ ಇದೀನ? ಏಯ್ ಲೂ, ನೀನ್ ಎಲ್ಲಿ ಹೇಳೋಗ್ ನಾನು ಬರ್ತೀನಿ. ಮೈಸೂರು? ಮೈಸೂರಾಗ ಯಾವ ಏರಿಯಾ? ಲವ್, ನೀನ್ ಎಲ್ಲಿ ಬೇಕಾದ್ರು ಬಂದು ಒಂದು ಮಿಸ್ ಕಾಲ್ ಕೂಡ ಬರ್ತೀನಿ. ಲವ್, ಅಲ್ಲಿ ನೋಡ್ಕೊಳತ್ತ ನೋಡಿಸ್ತೀನಿ ತಳ್ಕೋ. ಅಯ್ಯ ಲೈ, ಹಿಂಗಂದವನ್ನೆಲ್ಲ ನಾನು ಇಲ್ಲಿ ಉಫ್ ಅನ್ಬಿಟ್ಟಿದ್ದೀನಿ. ನನಗೆ ಇದು ಮಾಡಿಸ್ತಾನಂತೆ ಮೈಸೂರಿಗೆ ಬಂದು. ಎಷ್ಟು ಹುಡುಗರು ಇಟ್ಟಿದ್ದೀನಿ? ಮಾತಾಡ ಮಾತಾಡ ಯಾಕ? ನಂದು ಏನೇನೋ ಇರ್ತದೆ ಲೈ. ನಾನು ಯಾಕೆ ಬರ್ಲಿ? ನನಗೆ ನಾಯಿ ಕಚ್ಚಾಯ್ತಾ ನಿಂತಾರ? ಏಯ್ ಇವತ್ತು ಮಾತಾಡೋದು ಏನ್ ಬೆಳೆಸಿದ್ದೆ ಕಿತ್ಕೊಳಕ್ ನೀನು? ಯಾಕೋ ಮಧ್ಯರಾತ್ರಿ ಹಿಂಗಾಡ್ತಿದ್ಯ ನೀನು? ಮತ್ತೆ ಮತ್ತೆ ಚಿಕ್ಕಪ್ಪ ಚಿಕ್ಕಪ್ಪ ಹೇಳ್ಬಿಡೋಣ ಬನ್ನಿ ಈಗ. ಯಾಕೋ ಹಿಂಗ ಆಡ್ತಿದ್ದಾರೆ? ಹಂಗ್ ಕೇಳು ಸಮಾಧಾನವಾಗಿ. ನೀನ್ ಸುಮ್ನೆ ಅಲ್ಲಿ ಬೇವಿನ ಸೊಪ್ಪು ಇಟ್ಕೊಂಡು ಒದ್ರಾಡೋದ್ರಲ್ಲಿ. ಆಕ್ಚುಲಿ ಇದು ಆರ್ ಜೆ ಸುನಿಲ್ ಅಂತ. ಶಿವ
ಶಿವರಾತ್ರಿ ಹಬ್ಬದ ದಿವಸ ನಾವು ನಗೆ ಜಾಗರಣೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದರಿಂದ ಕಾಲ್ ಮಾಡ್ತೀವಿ. ರೊಚ್ಚಿಗೆದ್ದ ರಾವಣ ಬಿಡು, ನಂಬರ್ ಎಲ್ಲಿಂದಲ ಸಿಕ್ತು, ನಾನೇನೋ ಟೆನ್ಷನ್ ಆದೆ. ಅಯ್ಯೋ ತಪ್ಪ ಮಾತಾಡ್ದೆ, ಸಾರಿ ಬ್ರದರ್. ಓಕೆ 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 ಮರಾಕೇಶ್. ಆರ್ ಜೆ ಸುನಿಲ್ ಪ್ರಾಂಕ್ ಕಾಲ್ಸ್.